ನಂಜನಗೂಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನವಾಗಿದೆ. ದಕ್ಷಿಣ ಕಾಶಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಇರುತ್ತೆ. ಇವತ್ತು ನಂಜನಗೂಡಿನ ಯಲಚಹಳ್ಳಿ ಬಳಿಯಲ್ಲಿ ಭವ್ಯ ವೇದಿಕೆ ನಿರ್ಮಾಣವಾಗಿದೆ. ಬೃಹತ್ ಸಮಾವೇಶ ಆಯೋಜನೆ ಆಗಿದೆ ಬಿಜೆಪಿಯಿಂದ. ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನಂಜನಗೂಡಿಗೆ ಈಗಾಗಲೇ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ನಂಜನಗೂಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನವಾಗಿದೆ. ಬಿಜೆಪಿಯ 17 ಅಭ್ಯರ್ಥಿಗಳ ಪರವಾಗಿ ಮೋದಿ ಇವತ್ತು ಪ್ರಚಾರದ ಭರಾಟೆಗಿಳಿದಿದ್ದಾರೆ. ಮೈಸೂರು, ಚಾಮರಾಜನಗರ, ಮಡಿಕೇರಿ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ನಡೆಯತಾ ಇರುವಂತ ಬೃಹತ್ ಸಮಾವೇಶ ಇದು. ಕೊನೆ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರದ ಅರ್ಭಟ ಜೋರಾಗಿದೆ. ನಂಜನಗೂಡಿನ ಯಲಚಹಳ್ಳಿ ಬಳಿ ನಿರ್ಮಾಣಗೊಂಡಂತಹ ಭವ್ಯ ವೇದಿಕೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ವೇದಿಕೆಯ ಮುಂಭಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರಧಾನಿ ಮೋದಿಯವರ ಸಮಾವೇಶಕ್ಕೆ ಆಗಮಿಸಿರುವಂತಹ ಲಕ್ಷಾಂತರ ಜನಸಂಖ್ಯೆ ನಂಜನಗೂಡಿನ ಯಲಚಹಳ್ಳಿ ಬಳಿ ಭವ್ಯ ವೇದಿಕೆ ನಿರ್ಮಾಣವಾಗಿದೆ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಯತ್ತ ಪ್ರಧಾನಿ ಮೋದಿಯವರ ದಾವಸ್ತಾರ. ಒಟ್ಟಾರೆಯಾಗಿ ಬಿಜೆಪಿಯ 17 ಅಭ್ಯರ್ಥಿಗಳ ಪರವಾಗಿ ಮೋದಿ ಇವತ್ತು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಈ ಭಾಗ ಮೈಸೂರು, ಚಾಮರಾಜನಗರ, ಮಡಿಕೇರಿ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಬೃಹತ್ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಚುನಾವಣಾ ಅಖಾಡದ ಕೊನೆಯ ಹಂತದ ಪ್ರಚಾರದ ಆರ್ಭಟ ಇದು ಪ್ರಧಾನಿ ಮೋದಿಯವರಿಗೆ. ನಿನ್ನೆ ಬೆಂಗಳೂರಲ್ಲಿ 26 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಇವತ್ತು ಸರಿ ಸುಮಾರು 8 ಕಿಲೋಮೀಟರ್ನಷ್ಟು ರೋಡ್ ಶೋ ಕೈಗೊಂಡ್ರು ಬೆಂಗಳೂರಲ್ಲಿ. ಅದಾದ ನಂತರದಲ್ಲಿ ಶಿವಮೊಗ್ಗದ ಸಮಾವೇಶದಲ್ಲಿ ಭಾಗಿಯಾದ್ರು. ಅಲ್ಲಿಂದ ಇದೀಗ ನಂಜನಗೂಡಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಎಂಟ್ರಿ ಆಗಿದೆ. ದಕ್ಷಿಣ ಕಾಶಿ ಅಂತಾನೆ ಪ್ರಖ್ಯಾತಿ ಪಡೆದಿರುವ ನಂಜನಗೂಡಿ ಸಂಪೂರ್ಣವಾಗಿ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. बोलो भारत माता की, बोलो भारत माता की, नरेंद्र मोदी ಅವರಿಗೆ, नरेंद्र मोदी ಅವರಿಗೆ. ಮಾನ್ಯರೇ, ನಮ್ಮ ಪ್ರೀತಿಯ ವಿಶ್ವನಾಯಕ, ನಮ್ಮೆಲ್ಲರ ಹೆಮ್ಮೆಯ ಜನಪ್ರಿಯ ಪ್ರಧಾನಮಂತ್ರಿಯವರನ್ನ ಕಾಶಿಯಿಂದ ದಕ್ಷಿಣ ಕಾಶಿ ನಂಜನಗೂಡಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸುಸ್ವಾಗತಿಸುತ್ತೇನೆ. ಐ ವೆಲ್ಕಮ್ ಅವರ್ ಬಿಲೌಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ಕಾಶಿ ಟು ದಕ್ಷಿಣ ಕಾಶಿ ನಂಜನಗೂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.